ಹೈದರಾಬಾದ್ನಲ್ಲಿ ಐಎಸ್ಐ ಕ್ರಿಮಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಮೂವರು ಶಂಕಿತ ಉಗ್ರರನ್ನು ಪೊಲೀಸರು ಬಂಧಿಸಿದ್ದಾರೆ. ಅಬ್ದುಲ್ ಜಾಹೇದ್, ಮೊಹಮ್ಮದ್ ಸಮೀವುದ್ದೀನ್ ಹಾಗೆ ಮಾಜ್ ಹಸನ್. ಐ ರಿಪೀಟ್, ಅಬ್ದುಲ್ ಜಾಹೇದ್, ಮೊಹಮ್ಮದ್ ಸಮೀವುದ್ದೀನ್ ಹಾಗೆ ಮಾಜ್ ಹಸನ್ ಅಂತ ಇವ್ರ ಮೂವರ ಹೆಸರು. ಇವ್ರ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸಾರ್ವಜನಿಕ ಸಮಾವೇಶಗಳ ಮೇಲೆ ಗ್ರೆನೇಡ್ ದಾಳಿಯ ಸಂಚನ ಇವರು ನಡೆಸಿದ್ರು. ಸಾರ್ವಜನಿಕ ಸಮಾವೇಶಗಳ ಮೇಲೆ ಇವರು ಗ್ರೆನೇಡ್ ದಾಳಿಯನ್ನು ನಡೆಸುವಂತ ಒಂದು ಪ್ಲಾನ್ ಅನ್ನು ರೂಪಿಸ್ತಾ ಇದ್ರು. ಹಲವು ಭಯೋತ್ಪಾದಕ ಕೃತ್ಯಗಳಲ್ಲಿ ಅಬ್ದುಲ್ ಜಾಹೇದ್ ಭಾಗಿಯಾಗಿರ್ತಕ್ಕಂತಹ ವಿಷಯ ಗೊತ್ತಾಗಿದೆ. ಪಾಕಿಸ್ತಾನದ ಐಎಸ್ಐ ಜೊತೆ ಲಿಂಕ್ ಅನ್ನು ಹೊಂದಿರತಕ್ಕಂತಹ ಆರೋಪ. ಅಷ್ಟೇ ಅಲ್ಲ, ಲಷ್ಕರ್ ಎ ತೊಯ್ಬಾ ಸಂಘಟನೆ ಜೊತೆಯೂ ಸಹ ಈ ಮೂವರಿಗೆ ಲಿಂಕ್ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಪಿಂಕ್ ಸಿಟಿಯನ್ನ ರಕ್ತ ಸಿಕ್ತ ಮಾಡುವಂತ ಸಂಚು ಹಾಗಾದ್ರೆ ನಡೆದಿತ್ತ ಅನ್ನುವ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಸೊ ಐಎಸ್ಐ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಂತ ಶಂಕಿತ ಉಗ್ರರನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ, ಅಬ್ದುಲ್ ಜಾಹೇದ್, ಮೊಹಮ್ಮದ್ ಸಮೀವುದ್ದೀನ್ ಹಾಗೆ ಮಾಜ್ ಹಸನ್ ಅಂತ. ಈ ಮೂವರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಇನ್ನು ಅತ್ಯಂತ ಭಯಂಕರವಾಗಿರ್ತಕ್ಕಂತ ಒಂದು ವಿಚಾರ ಏನು ಅಂದ್ರೆ, ಗ್ರೆನೇಡ್ ದಾಳಿಯನ್ನು ನಡೆಸುವಂತ ಒಂದು ಸಂಚನ ಇವರು ರೂಪಿಸಿದ್ರು. ಅದು ಎಲ್ಲಿ ಸಮಾವೇಶಗಳು, ಸಾರ್ವಜನಿಕ ಸಮಾವೇಶಗಳು ಹೆಚ್ಚಾಗಿ ಪಬ್ಲಿಕ್ ಗ್ಯಾದರಿಂಗ್ ಎಲ್ಲಿರುತ್ತೋ ಅಲ್ಲಿ ಇವರು ಈ ಒಂದು ಗ್ರೆನೇಡ್ ದಾಳಿಯನ್ನು ನಡೆಸುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಜೊತೆಗೆ ಹಲವು ಭಯೋತ್ಪಾದಕ ಕೃತ್ಯಗಳಲ್ಲಿ ಈ ಹಿಂದೆ ಅಬ್ದುಲ್ ಜಾಹೇದ್ ಭಾಗಿಯಾಗಿರ್ತಕ್ಕಂತ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಪಾಕಿಸ್ತಾನದ ಐಎಸ್ಐ ಜೊತೆಯೂ ಸಹ ಇವರು ಲಿಂಕ್ ಅನ್ನು ಹೊಂದಿರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹೈದರಾಬಾದ್ ಮುತ್ತಿನ ನಗರಿ. ಸೊ ಹೈದರಾಬಾದ್ ಅನ್ನ ಒಂದು ರೀತಿಗೆ ರಕ್ತ ಸಿಕ್ತ ಮಾಡುವಂತ ಸಂಚನ್ನ ಇವರು ನಡೆಸಿದ್ರು ಅನ್ನುವಂಥದ್ದು. ಇದಕ್ಕೆ ಪೂರಕ ಅನ್ನೋ ಹಾಗೆ, ಸಾಕ್ಷಿ ಅನ್ನೋ ಹಾಗೆ ಗ್ರೆನೇಡ್, ಹಣ ಮತ್ತು ಕೆಲವು ಭೂಪಟಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ನೋಡಿ, ಗಮನಿಸ್ತಾ ಇದ್ದೀವಿ, ಅವರ ಮುಂದ್ಗಡೆ ಒಂದಷ್ಟು ವಸ್ತುಗಳನ್ನು ಇಡಲಾಗಿದೆ. ಅದೆಲ್ಲವೂ ಸಹ ಗ್ರೆನೇಡ್, ಅಂದ್ರೆ ದಾಳಿಯನ್ನ ಮಾಡ್ಲಿಕ್ಕೆ, ಅದನ್ನ ಸ್ಫೋಟ ಮಾಡ್ಲಿಕ್ಕೆ ಇವರು ಸಂಚನ ರೂಪಿಸ್ತಾ ಇದ್ರು ಅನ್ನುವಂಥದ್ದು ನಮಗೆ ಸಾಕ್ಷಿ ಸಮೇತ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಹಣವನ್ನ ಜೊತೆಗೆ ಕೆಲವು ಭೂಪಟಗಳನ್ನ, ಅಂದ್ರೆ ಮ್ಯಾಪ್ಗಳನ್ನ ಇವ್ರ ಹತ್ರದಿಂದ ವಶಕ್ಕೆ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಮುತ್ತಿನ ನಗರಿ ಹೈದರಾಬಾದ್ ನಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗ್ಲಿಕ್ಕೆ ಈ ಮೂವರು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಈ ಮೂವರಿಗೆ ಪಾಕಿಸ್ತಾನದ ಐಎಸ್ಐ ಜೊತೆ ನಂಟು ಹೊಂದಿತ್ತು. ಅಂದ್ರೆ ಇವರು ಅವ್ರ ಜೊತೆ ಕನೆಕ್ಷನ್ ಅನ್ನ ಇಟ್ಕೊಂಡಿದ್ರು, ಜೊತೆಗೆ ಹಲವು ಭಯೋತ್ಪಾದಕ ಸಂಘಟನೆಗಳ ಜೊತೆ ಇವರು ಸಂಪರ್ಕದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿಯೂ ಸಹ ಸಿಗ್ತಾ ಇದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆ ಜೊತೆಯೂ ಸಹ ಇವರು ಲಿಂಕ್ ಅನ್ನು ಹೊಂದಿರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನಿಜಕ್ಕೂ ಒಂದು ರೀತಿಗೆ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ದಾಳಿಯನ್ನು ಗಮನಿಸ್ತಾ ಇದ್ರೆ ವೀಕ್ಷಕರೇ, ಸಹಜವಾಗಿ ಒಂದು ರೀತಿಯಾಗಿ ಆತಂಕ ಜಾಸ್ತಿ ಆಗುತ್ತೆ. ಯಾಕಂದ್ರೆ ದೇಶದ ಯಾವ ಭಾಗದಲ್ಲಿ, ಯಾವ ನಗರದಲ್ಲಿ ಈ ಉಗ್ರರನ್ನ ಅಥವಾ ಉಗ್ರರ ಜೊತೆ ಸಂಪರ್ಕವನ್ನು ಹೊಂದಿರತಕ್ಕಂಥವ್ರು ಅಥವಾ ಟೆರರಿಸ್ಟ್ ಸಿಂಪಥೈಸರ್ಸ್ ಅಂತ ನಾವೇನು ಕರಿತೀವಿ ಅಥವಾ ಸ್ಲೀಪರ್ ಸೆಲ್ಗಳು ಅಂತ ಏನು ಕರಿತೀವಿ, ಇವರು ಅಡಗಿ ಕುಳಿತಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಒಂದು ರೀತಿಗೆ ಆಂತರಿಕ ಭದ್ರತೆಗೆ ಸವಾಲೊಡ್ಡುವಂಥ ರೀತಿಯಲ್ಲಿ ಇವರೆಲ್ಲರೂ ಸಹ ತಲೆಮರೆಸ್ಕೊಂಡು ಒಳಗಡೆನೆ ವಿಧ್ವಂಸ ಕೃತ್ಯವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ಗಳನ್ನು ಇವರು ರೂಪಿಸ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಉಗ್ರಗಾಮಿ ಸಂಘಟನೆಗಳ ಜೊತೆ ಇವರ ಲಿಂಕ್, ಹಾಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ಸಿರಿಯಾ ಅನ್ನುವ ದೇಶಗಳ ಅಲ್ಲಿರ್ತಕ್ಕಂಥ ಭಯೋತ್ಪಾದಕ ಸಂಘಟನೆಗಳ ಜೊತೆ ಇವರು ಇಲ್ಲಿಯೇ ಇದ್ದು ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ಈಗ ಹೈದರಾಬಾದ್ ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಈ ಮೂವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಷ್ಟರಲ್ಲಿ ಇವರ ಬಳಿ ಸೀಸ್ ಮಾಡಿಕೊಂಡಿರ್ತಕ್ಕಂಥ ಒಂದಷ್ಟು ವಸ್ತುಗಳನ್ನು ಗಮನಿಸ್ತಾ ಇದ್ರೆ ಇದು ಸತ್ಯ ಅಂತ ಅನ್ನಿಸ್ತಾ ಇದೆ.